ಬರುತ್ತೇನೋ, ನೆಕ್ಸ್ಟ್ ಬರುತ್ತೇನೋ ಅಂತ ಹತ್ತುತ್ತಾ ಇದೀವಿ, ಹತ್ತುತ್ತಾನೇ ಇದೀವಿ. ಸ್ವಲ್ಪ ಸ್ಟೆಪ್ಪಿಂಗ್ ಇರಲ್ಲ, ಸ್ಟೆಪ್ಪಿಂಗ್ ಪ್ರೊವೈಡ್ ಆಗಿರಲ್ಲ ಸ್ವಲ್ಪ. ನೋಡಿ ಕೆಲವೊಬ್ಬರೆಲ್ಲ ನೋಡಿ ಅವರೆಲ್ಲ ಶೂ ಹಾಕೊಂಡು ಹತ್ತಿದ್ದಾರೆ, ಬಟ್ ನಾವು ಬೇರ್ ಫುಟ್. ಹಾಯ್ ನಮಸ್ತೆ ಎಲ್ಲ ನನ್ನ ತಂದೆ ತಾಯಿ ಅಕ್ಕ ತಂಗಿ ಅಣ್ಣ ತಮ್ಮ ಸ್ನೇಹಿತರ ಸಮಾನ ಪ್ರತಿಯೊಬ್ಬರಿಗೂ ಧನುಷ್ ಮಾಡುವ ನಮಸ್ಕಾರಗಳು. ಸೊ ಇವತ್ತಿನ ವ್ಲಾಗ್ ಬಂದು ಶಿವಗಂಗೆ ಬೆಟ್ಟ. ಸೊ ನಾವು ಆಲ್ರೆಡಿ ಬಂದ್ಬಿಟ್ಟಿದ್ದೀವಿ ಶಿವಗಂಗೆ ಹತ್ತತ್ರ ಬಂದಿದ್ದೀವಿ. ಸೊ ನಿಮಗೆ ಹಿಂದಿನ ವ್ಲಾಗಲ್ಲಿ ನಾನು ಹೇಳಿದ್ದೆ ನಮ್ಮ ಕುದೂರ್ ಬೆಟ್ಟದಲ್ಲಿ ಒಂದು ಕಲ್ಯಾಣಿದು ಅಲ್ಲಿ ನೀರು ಬಗ್ಗೆ ಶಿವಗಂಗೆ ಯಾವ ಥರ ಕಾಣಿಸುತ್ತೆ, ಅದು ಆಕಾರದಲ್ಲಿ ಒಂಥರ ನಾಲ್ಕು ಆಕಾರದಲ್ಲಿ ಕಾಣಿಸುತ್ತೆ ಅಂತೆಲ್ಲ ಹೇಳಿದೆ ಗೊತ್ತಾ. ಒಂದು ಆ್ಯಂಗಲಿಂದ ನೋಡೋಕ್ಕೆ ಲಿಂಗ ಥರ ಕಾಣಿಸುತ್ತೆ, ಇನ್ನೊಂದು ಆ್ಯಂಗಲಿಂದ ನೋಡೋಕ್ಕೆ ಬಸವಣ್ಣನ ಥರ ಕಾಣಿಸುತ್ತೆ ಅಂತೆಲ್ಲ ಹೇಳಿದ್ದೆ. ಸೊ ಬೆಂಗಳೂರಿಂದ ಒಂದು 10 ಕಿಲೋಮೀಟರ್ ಆಗ್ಬೋದು ಅಪ್ರಾಕ್ಸಿಮೇಟ್. ಸೊ ನಿಮ್ಗೆ ತೋರಿಸ್ತೀನಿ ನೋಡಿ ಇದು ಆಕಾರ ಹೆಂಗೆ ಕಾಣಿಸುತ್ತೆ ಅಂತ, ಒಂದೊಂದು ಆ್ಯಂಗಲಿಂದ ಒಂದೊಂದು ಅಂತ ಅದು ಹೇಳಿದ್ನಲ್ಲ ನೋಡಿ. ನೋಡಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಬಸವಣ್ಣನ ಥರ ಕಾಣಿಸ್ತಾ ಇದೆ ನೋಡಿ, ಮೇಲೆ ಹುಬ್ಬಿರೋ ಥರ. ನೋಡಿ ನೋಡಿ ದೇವ್ರದ್ದು ಪವಾಡಗಳು ನೋಡಿ, ಮತ್ತೆ ಪವಾಡ ದೇವ್ರ ಪವಾಡಗಳನ್ನ ಎಷ್ಟು ಚೆನ್ನಾಗಿದೆ, ಒಂದೊಂದು ಆ್ಯಂಗಲಲ್ಲಿ ನೋಡಿ ಒಂದೊಂದು ಥರ ಕಾಣುತ್ತೆ. ನೋಡಿ ನಿಮ್ಗೆ ಕಾಣಿಸ್ಬೋದು ನೋಡಿ, ಒಂದೊಂದು ಆ್ಯಂಗಲಲ್ಲಿ ನೋಡಿದ್ರು ಒಂದೊಂದು ಥರ ಅದು ನಿಮಗೆ ವ್ಯೂ ಕಾಣಿಸುತ್ತೆ. ಒಂದು ಲಿಂಗ, ಒಂದು ಮಾಮೂಲಿ ಉದ್ದದ ಲಿಂಗ ಬರುತ್ತಲ್ಲ ಸೊ ಆ ಥರ ಕಾಣಿಸುತ್ತೆ, ಇನ್ನೊಂದು ಅರ್ಧದ ಪೂಜೆ ಮಾಡ್ತೀವಲ್ಲ ನಾವು ಲಿಂಗಗಳನ್ನ ಸೊ ಆ ಥರ ಕಾಣಿಸುತ್ತೆ. ಒಂದು ನೋಡಿ ಬಸವಣ್ಣ, ಒಂದು ಏನು ಬಸವಣ್ಣ ಮಲಗಿರುತ್ತಲ್ಲ ಒಂದು ಇದು, ಸೊ ನೋಡಿ ಆ ಥರ ಕಾಣುತ್ತೆ. ಶಿವಗಂಗೆ ಬೆಟ್ಟ ತುಮಕೂರು ಜಿಲ್ಲೆ ದಾಬಸ್ಪೇಟೆ ತಾಲೂಕಲ್ಲಿದೆ ಹಾಗೂ ಇದರ ಉದ್ದ ಬಂದು 1300 ಮೀಟ್ರ್ ಉದ್ದ ಇದೆ. ಈ ಬೆಟ್ಟ ಒಂದು ತಾವರೆ ಹೂದ ಮೇಲೆ ನಿಂತಿರೋದು ಅಂತ ಒಂದು ಇತಿಹಾಸ ಇದೆ. ಅದಕ್ಕೆ ಇಲ್ಲಿಯವರೆಗೂ ಬ್ರಿಟಿಷರು ಈ ಬೆಟ್ಟನ ಹತ್ತಿರಲಿಲ್ವಂತೆ, ಅವ್ರಿಗೆ ಆ ಭಯ ಆಯ್ತಂತೆ ಹೂ ಮೇಲೆ ನಿಂತಿರೋದು ಅನ್ನೋ ಒಂದು ಭಯ ಅವರಲ್ಲಿತ್ತು. ಮೇನ್ ಸ್ಪೆಷಾಲಿಟಿ ಬೆಟ್ಟದಲ್ಲಿ ಏನಂದ್ರೆ ನೋಡಿ ಇದೇನೆ ಶೇಪ್, ನೀವು ಅಬ್ಸರ್ವ್ ಮಾಡಬಹುದು ನೋಡಿ, ಒಂದೊಂದು ದಿಕ್ಕಲ್ಲೂ ಒಂದೊಂದು ತರ ಕಾಣುತ್ತೆ ಅಂತ ಹೇಳಿದ್ರಲ್ಲ ನೋಡಿ ಇದೇನೆ. ಕಡೆಯಿಂದ ಲಿಂಗ ತರ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಒಳ್ಳೆ ಲಿಂಗ ಶೇಪ್ ಅಲ್ಲಿ ನೋಡಿ, ಬಹಳ ಚೆನ್ನಾಗಿದೆ ನೋಡಿ. ಒಂದೊಂದು ದಿಕ್ಕಲ್ಲಿ ಒಂದೊಂದು ಶೇಪ್ ಅಲ್ಲಿ ಅಂತಿದ್ರಲ್ಲ ನೋಡಿ, ಒಂದೊಂದು ದಿಕ್ಕು ಒಂದೊಂದು ಶೇಪು. ಟಾಪ್ ಅಲ್ಲಿ ನೋಡಿ ಒಂದು ಬಸವಣ್ಣ ಕಾಣಿಸ್ತಾ ಇದೆ ನನಗೆ ಇಲ್ಲಿಂದ, ಬಸವಣ್ಣ ಇದೆಯಲ್ಲ ಅದು ಇಲ್ಲೇ ಇದೆ ನೋಡಿ, ಟಾಪ್ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಬಟ್ ನೋಡಿ ಒಂದೊಂದು ಆ್ಯಂಗಲ್ ಅಲ್ಲೂ ಒಂದೊಂದು ತರ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ. ಹಿಂದೆ ನೀವು ನೋಡ್ಬೋದು ಒಂದು ಕಲ್ಯಾಣಿ ಇದೆ, ಆ ಪೀಕ್ಗೆ ಹೋಗಬೇಕು. ದೇವಸ್ಥಾನಗಳು ಬರುತ್ತೆ ಮಧ್ಯದಲ್ಲಿ, ಸೊ ಅದಕ್ಕೂ ವಿಸಿಟ್ ಮಾಡಿ ಬೆಟ್ಟನೂ ಹತ್ತನ ಜೊತೆಗೆ. ಸೊ ಬನ್ನಿ, ಸ್ವಲ್ಪ ಬಿಸಿಲು ಜಾಸ್ತಿ ತುಂಬ, ನಾನು ಸ್ವಲ್ಪ ಡಯಟು ಅದು ಇದನ್ನು ತುಂಬ ಮೇಂಟೈನ್ ಮಾಡ್ತೀನಿ, ಬಟ್ ಈಗ ಏನು ಮಾಡೋಕ್ಕಾಗಲ್ಲ, ಬಿಸಿಲು ಜಾಸ್ತಿ ಇದೆ, ಕ್ಯಾಲ್ರೀಸ್ ಬೇರೆ ಬೇಕು, ಅದಕ್ಕೆ ಸದ್ಯಕ್ಕೆ ಚುಪ್ಕೊಂಡು ಐಸ್ ಚುಪ್ತಾ ಇರೋದು ಹತ್ತೋವರ್ಗೂ. ಚಪ್ಪಲಿ ಬಿಡೋಂಗೆ ಹತ್ತಂಗಲ್ಲ, ಐಟಮ್ ತಗೊಳ್ಳಿ ಅಂತ ಒಂದು ಸ್ಕೀಮ್ಗಳು ಹಾಕ್ತಾರೆ ನಿಮಗೆ, ದಯವಿಟ್ಟು ಆ ಸ್ಕೀಮ್ಗಳಿಗೆ ಇದು ಮಾಡಬೇಡಿ. ಚಪ್ಪಲಿ ಹತ್ಕೊಂಡು ಥೂ ಬರೀ ಧೂಳು, ಐಸ್ ಕ್ರೀಮ್ ತಿನ್ನೋಕೆ ಹೆವಿ ಧೂಳು, ದೇವಸ್ಥಾನ ಹೋಗೋಷ್ಟು ಐಸ್ ಕ್ರೀಮ್ ತಿನ್ಕೊಂಬಿಡ್ತೀನಿ. ಈ ದೇವಸ್ಥಾನನ ದಕ್ಷಿಣ ಕಾಶಿ ಆಫ್ ದ ಸೌತ್ ಅಂತಲೂ ಕರೀತಾರೆ. ಫಸ್ಟೇ ಸಿಗೋದು ನಮಗೆ ಗಣಪತಿ ದೇವಸ್ಥಾನ ಇಲ್ಲಿ, ಗಂಟ ನಮಗೆ ಶಟರ್ ಇಲ್ಲಾದ್ಮೇಲೆ ಫಿನಿಶ್. ಬಿಸಿಲಲ್ಲಿ ಹತ್ತುತ್ತಾ ಇರಬೇಕು ನೋಡಿ, ನೀವು ನೋಡ್ಬೋದು ಹಿಂದೆಗಡೆ ಇಂಥ ಇತಿಹಾಸ ಪ್ಲೇಸ್ಗಳನ್ನ ಸೇವ್ ಮಾಡ್ಕೊಳ್ಳಲ್ಲ ಬಂದು ಇಲ್ಲೂ ನೋಡಿ. ಇವೆಲ್ಲ ಕಚಡ ಕೆಲಸಗಳೆಲ್ಲ ದಯವಿಟ್ಟು ಮಾಡಬೇಡಿ ನೋಡಿ, ಇಲ್ಲೆಲ್ಲ ಈ ಬರೆದಿದ್ದಾರೆ ನೋಡಿ, ಇವೆಲ್ಲ ಏನಿವೆಲ್ಲ ತಿರುಪೆ. ನಾನು ಒಂದು ಹೇಳ್ತೀನಿ ನಿಮಗೆ ನೋಡಿ, ಇವೆಲ್ಲ ಇದೆಯಲ್ಲ ಈ ಥರ ಬರ್ಕೊಳ್ಳೋದು, ಇವೆಲ್ಲ ಇದು ನಿಜವಾದ ಲವ್ ಅಲ್ಲ, ಇದು ತಿರುಪೆ ಲವ್, ಶೋಕಿ ಲವ್. ನಿಜವಾದ ಲವ್ ಇಲ್ಲಿರಲ್ಲ ಮನಸ್ಸಲ್ಲಿರುತ್ತೆ. ಹಿಂಗೆ ಬಂದ್ಬಿಟ್ಟು ಈ ಥರ ಇತಿಹಾಸ ಪ್ಲೇಸ್ಗಳಲ್ಲಿ ಬಂದ್ಬಿಟ್ಟು ಹಿಂಗೆಲ್ಲ ಗೀಚ್ಬಿಟ್ರೆ ಲವ್ ಹುಟ್ಬಿಡಲ್ಲ, ದಯವಿಟ್ಟು ಈ ಥರ ಎಲ್ಲ ಮಾಡಬೇಡಿ, ಬಿಕಾಸ್ ನಾವು ಉಳಿಸ್ಕೋಬೇಕು ಅದನ್ನು. ಯಾಕೆಲ್ಲ ಸ್ವಲ್ಪ ಸ್ಟೆಪ್ಪಿಂಗ್ ಇರಲ್ಲ, ಸ್ಟೆಪ್ಪಿಂಗ್ ಪ್ರೊವೈಡ್ ಆಗಿರಲ್ಲ,
ಸ್ವಲ್ಪ ನೋಡಿ, ಕೆಲವೊಬ್ಬರೆಲ್ಲ ನೋಡಿ ಅವರೆಲ್ಲ ಶೂ ಹಾಕೊಂಡು ಹತ್ತುತ್ತಿದ್ದಾರೆ, ಬಟ್ ನಾವು ಬೇರ್ ಫುಟ್. ಯಾಕಂದ್ರೆ ಇದು ದೇವ್ರ ಸನ್ನಿಧಿ, ಇದು ನಾವು ಅದಕ್ಕೆ ಏನು ರೆಸ್ಪೆಕ್ಟ್ ಕೊಡಬೇಕು ಸೊ ಅದನ್ನು ನಾವು ರೆಸ್ಪೆಕ್ಟ್ ಕೊಡಲೇಬೇಕು. ಯಾರೋ ಏನೋ ತಪ್ಪು ಮಾಡ್ತಾರೆ ಅಂತ ನಾವು ಮಾಡ್ಕೋಬಾರ್ದು ಸರ್. ಅಲ್ಲಿ ಟಾಪ್ ಇರೋದು, ಸೊ ನಮ್ಮ ಟಾರ್ಗೆಟ್ ಇರೋದು ಅಲ್ಲಿ ಹತ್ತುತ್ತೀವಿ. ಸ್ವಲ್ಪ ಇವತ್ತು ತುಂಬ ಬಿಸಿಲು ಇರೋದ್ರಿಂದ ಸ್ವಲ್ಪ ಸುಸ್ತು ಜಾಸ್ತಿ. ಬೆಳಗ್ಗೆ ಕುದೂರು ಬೆಟ್ಟ ಹತ್ತಿದ್ವಿ, ಆ್ಯಂಡ್ ಈಗ ಶಿವಗಂಗೆ. ಸೊ ಅದರಿಂದ ಸ್ವಲ್ಪ ಸುಸ್ತಾಗ್ತಾ ಇದೆ. ಸೊ ನಾನು ಎರಡು ಒಂದೇ ದಿವಸದಲ್ಲೇ ಮುಗಿಸ್ಕೊಂಡಿದ್ದೀನಿ. ಎಲ್ಲ ಸ್ವಲ್ಪ ಹತ್ಬೇಕಾರೆ ಬಂಡೆ ನೀರು ಬರುತ್ತೆ ಮೆಟ್ಲಿಗೆ. ಬೇರ್ ಫುಟಲ್ಲಿ ನಡೀತಾರಲ್ಲ ನೋಡಿ, ಇಲ್ಲೆಲ್ಲ ಕಾಲು ತಣ್ಣಗಾಗತ್ತೆ. ಬೇರ್ ಫುಟಲ್ಲಿ ನಡೆಯೋರಿಗೆ ಆ ಫೀಲ್ ಗೊತ್ತಾಗುತ್ತೆ. ಸುಮ್ಮನೆ ಶೂ ಹಾಕೊಂಡು ನಡೆದ್ರೆ ಆ ಫೀಲ್ ಬರಲ್ಲ, ಹಿಂಸೆನೂ ಅನಿಸ್ಬೇಕು. ನೋಡಿ ಆ ಥರ ನನಗೆ ಇಷ್ಟೋದ್ರಿಗೆ ಒಂಥರ ಕಾಲು ಒಂಥರ ಇದಾಗ್ತಿತ್ತು ಹೀಟ್ಗೆ, ಬಟ್ ನೋಡಿ ಅಲ್ಲಿ ಬಂಡೆ ನೀರು ಸ್ವಲ್ಪ ಮೆಟ್ಲ ಮೇಲೆ ಹರಿದಿತ್ತು. ಸೊ ಕಾಲಿಟ್ಟಿತ್ತು ಸ್ವಲ್ಪ ತಣ್ಣಗಳು, ಐಸ್ ಮೇಲೆ ಕಾಲಿಟ್ಟಂಗೆ ಫೀಲು. ಅದಕ್ಕೆ ಹೇಳೋದು ಕಷ್ಟನೇ ಇರಬೇಕು ಸುಖನೇ ಇರಬೇಕು, ಎಂಜಾಯ್ ಮಾಡಬೇಕು ಆವಾಗಲೇ. ಒಳಕಲ್ ತೀರ್ಥಕ್ಕೆ ಬಂದ್ವಿ, ಬಟ್ ತುಂಬ ರಶ್ ಇದೆ. ಈಗ ಸದ್ಯಕ್ಕೆ ಹೋಗೋದು ಬೇಡ, ಇಳಿಬೇಕಾರೆ ಹೋಗೋಣ ಅಂತ ನಾನು ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ. ಇಳಿಬೇಕಾರೆ ಬರಬೇಕಾರೆ ಇಳಿಬೇಕಾರೆ ನಾನು ಹೋಗ್ತೀನಿ. ನೋಡಿ ತುಂಬ ರಶ್ ಇದೆ, ಸುಮ್ಮನೆ ಈಗ ಟೈಮ್ ವೇಸ್ಟ್ ಆಗುತ್ತೆ. ಈಗೆಲ್ಲ ಹತ್ಕೊಂಡು ಹೋಗಿ ಅಲ್ಲಿ ಕ್ಯೂಲ್ ನಿಂತ್ಕೊಂಡು ಓಕೆ. ಸೊ ನಾವು ಹತ್ಬಿಡ್ತೀವಿ ಮೇಲೆ. ಇಳಿದ್ವಿ ಗೊತ್ತಾ ಒಂದು ಗುಹೆ ಅಂತ, ಅದೇ ಈಗ ಮಕ್ಕಳಾಗದಿರೋ ಮಕ್ಕಳು ಗಂಗೆ ಪೂಜೆ ಮಾಡ್ತಾರೆ ಅಂತ. ಸೊ ಆ ನೀರು ಈ ನೀರಿಗೆ ಕನೆಕ್ಷನ್ ಇದೆಯಂತೆ. ಸೊ ಅಲ್ಲಿ ನಾನು ಹೇಳೋಣಲ್ಲ, ಅಲ್ಲಿ ಯಾವತ್ತೇ ಆಗಲಿ ಇಲ್ಲಿವರೆಗೂ ಇತಿಹಾಸದಲ್ಲೇ ಇಲ್ಲ. ಸೊ ನೀರು ಕಡಿಮೆ ಆಗಿರೋದಾಗಿರ್ಬೋದು ಅಥವಾ ನೀರು ಏನು ಇಲ್ದಿರೋ ಥರ ಆಗಿರ್ಬೋದು, ಅವೆಲ್ಲ ಇತಿಹಾಸದಲ್ಲೇ ನಡೆದಿಲ್ಲ. ಸೊ ಇಲ್ಲೂ ಕೂಡ ಅಷ್ಟೇ. ಸೊ ಇಲ್ಲಿಂದ ಕುದೂರು ಬೆಟ್ಟ ಏನಿದೆಯಲ್ಲ, ಸೊ ಆ ಕುದೂರು ಬೆಟ್ಟ ಇದಕ್ಕೆ ನಾವು ತೋರಿಸೋದಲ್ಲ, ಸೊ ಅದಕ್ಕೆ ಇದಕ್ಕೆ ಕನೆಕ್ಷನ್ ಇದೆ ವಾಟರ್ ನೀರಿಗೆ. ಸೊ ಇಲ್ಲೂ ಅಷ್ಟೇ, ಯಾವತ್ತೂ ನೀರು ನಿಲ್ಲಲ್ಲ. ಸೊ ಇಲ್ಲೇನೆಂದರೆ ನೀವು ಕೈ ಹಾಕಬೇಕು, ಸ್ವಲ್ಪ ಒಳಕಲ್ ಥರ ಇರುತ್ತೆ, ಆ ಒಳಕಲ್ಗೆ ಕೈ ಹಾಕಿ ಇದು ಮಾಡಿದ್ರೆ ನೀರು ಸಿಗುತ್ತೆ. ಒಂಚೂರು ಡೀಪ್ ಕೈ ಹಾಕಬೇಕಷ್ಟೇ, ಸ್ವಲ್ಪ ಡೀಪ್ ಕೈ ಹಾಕಿದ್ರೆ ನಿಮಗೆ ನೀರು ಸಿಗುತ್ತೆ. ಕೆಲವೊಬ್ರಿಗೆ ಸಿಗಲ್ಲ ಅಂತಾರೆ, ಕೆಲವೊಬ್ರು ಸಿಗುತ್ತೆ. ಇದೇನು ಮರದ ಸ್ಪೆಷಾಲಿಟಿ ಅಂದರೆ ಇದು ಶಿವಂಗೆ ತುಂಬ ಇಷ್ಟವಾದಂಥ ಮರ. ಏನಕ್ಕೆ ಅಂದರೆ ಇದು ಹೂವು ಬಿಡುತ್ತೆ ಒಂದು, ಅದನ್ನು ಶಿವಂಗೆ ಇಡ್ತಾರೆ. ಸೊ ಅದಕ್ಕೆ ಶಿವಂಗೆ ತುಂಬ ಇಷ್ಟವಾದಂಥ ಮರ ಇದು. ಹಾಗೂ ಏನಕ್ಕೆ ಇದನ್ನು ಗವಿ ಗಂಗಾಧರೇಶ್ವರ ಅಂತ ಕರೀತಾರೆ ಅಂದರೆ, ಗವಿ ಅಂದರೆ ಕೇವ್ ಅಂದರೆ ಗುಹೆ, ಗಂಗಾಧರೇಶ್ವರ ಅಂದರೆ ಪರಮೇಶ್ವರ. ತನ್ನ ತಲೆಯ ಮೇಲೆ ಗಂಗೆಯನ್ನು ಎತ್ತಿಕೊಂಡಿರುವನೇ ಪರಮೇಶ್ವರ, ಅದಕ್ಕಾಗಿ ಇದನ್ನು ಗವಿ ಗಂಗಾಧರೇಶ್ವರ ಅಂತ ಕರೀತಾರೆ. ಬರುತ್ತೇನೋ ನೆಕ್ಸ್ಟ್ ಬರುತ್ತೇನೋ ಅಂತ ಹತ್ತುತ್ತಾ ಇದ್ದೀವಿ, ಹತ್ತುತ್ತಾನೇ ಇದ್ದೀವಿ. ಸದ್ಯಕ್ಕೆ ಶಿವನದ ದೇವಸ್ಥಾನ ಇದೆಯಲ್ಲ, ಸೊ ಅಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಹತ್ತದ ಈಸಿ, ಬಟ್ ಏನಂದರೆ ಸಾವಂದೂರು ಥರ ನಾವು ಕುದುರು ಬೆಟ್ಟ ಹತ್ತಿದ್ವಲ್ಲ, ಸೊ ಆ ಥರ ಇಲ್ಲ. ಸ್ಟೆಪ್ಸ್ ಇರೋದ್ರಿಂದ ಸ್ವಲ್ಪ ಈಸಿ ಆಗ್ಬೋದು, ಬಟ್ ತುಂಬ ಚೆನ್ನಾಗಿದೆ, ಒಳ್ಳೆ ಅಡ್ವೆಂಚರ್ ಆಗಿದೆ. ಶಿವನ ದೇವಸ್ಥಾನ ಇಲ್ಲಿ 9 ವೈಶಿಷ್ಟ್ಯವಾದ ಸ್ಥಳಗಳಿದೆ. ಗಂಗಾಧರೇಶ್ವರ ದೇವಸ್ಥಾನ, ಶ್ರೀ ಹೊನ್ನ ಮಹಾದೇವಿ, ಒಳಕಲ್ ತೀರ್ಥ, ನಂದಿ, ಕಪಿಲಗಂಗಾ ಶಾರದಾಂಬೆ, ಅಗಸ್ತ್ಯ ತೀರ್ಥ, ಕಣ್ವಾ ತೀರ್ಥ, ಕಪಿಲಾ ತೀರ್ಥ ಎನ್ನುವ 9 ಸ್ಥಳಗಳು ನಿಮಗೆ ಸಿಗ್ತಾ ಹೋಗ್ತವೆ ದೇವಸ್ಥಾನ ಹತ್ತುತ್ತ. ನಮ್ಗೆ ಇನ್ನೊಂದು ಏನು ಖುಷಿ ಅಂದರೆ ಬೇರ್ ಫುಟಲ್ಲಿ ಹತ್ತಿದ್ದೀವಲ್ಲ, ಸೊ ಆ ಫೀಲೇ ಬೇರೆ. ವಿತ್ ಶೂಸ್ ಎವ್ರಿ ಒನ್ ಕ್ಯಾನ್ ಟ್ರೈ, ಬಟ್ ವಿತೌಟ್ ಶೂಸ್ ನಿಜೂರ ಹತ್ಬೇಕು. ಸೊ ಇಲ್ಲಿ ಮುಗ್ದಿಲ್ಲ, ನೆಕ್ಸ್ಟ್ ಇನ್ನೊಂದಿದೆ. ಸೊ ಬಸವಣ್ಣ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಾ, ನೋಡಿ ನಿಮ್ಗೆ ಅಲ್ಲಿ ಕಾಣಿಸ್ತಾ ಇರ್ಬೋದು. ಸೊ ಅಲ್ಲಿಗೆ ನೋಡಿ, ಇಲ್ಲಿನ ಯೂತ್ಗಳು ಹೇಳ್ತಾ ಇದಾರೆ ಅವ್ರ ಹತ್ರನೇ ಎನರ್ಜಿ ಅಂತೆ, ಅವ್ರ ಹತ್ರ ಇವ್ರ ಹತ್ರ ಎಲ್ಲ ಎನರ್ಜಿ ನೋಡಿ.
ಹಿಂದಿ ಕಿವಿಲಿ ನಾವು ಹೋಗಿ ಏನೇ ಹೇಳಿದ್ರು ಆಗುತ್ತೆ ಈಡೇರುತ್ತೆ ಅಂತ ಕೆಲವು ವ್ಯತ್ಯಾಸಗಳಿದೆ.